ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಇಲ್ಲಿ? ಘೀ ರೈಸ್ ಇದೆ, ಚಿತ್ರಾನ್ನ ಇದೆ, ಮಸಾಲ ದೋಸೆ, ಈರುಳ್ಳಿ ದೋಸೆ, ತಟ್ಟೆ. ಗುರು ನಮಸ್ಕಾರ, ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತಿನ ವಿಡಿಯೋ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಆ ಮೆಸ್ ಅಲ್ಲಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅವಾಗವಾಗ ಹೊರ ಹೋಗ್ತಾ ಇರ್ತೀವಿ. ಇವತ್ತು ಕೂಡ ಸ್ಟೇ ಹೊರ ಹೋಗ್ತಾ ಇದೀವಿ ಅಂದ್ರೆ ಹೋಟ್ಲಿ ಅಲ್ಲ, ರೋಡ್ ಸೈಡೆ. ಆದ್ರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹೋಟ್ಲು ರೋಡ್ ಸೈಡ್ ಮುಖ್ಯ ಅಲ್ಲ, ಟೇಸ್ಟ್ ಮುಖ್ಯ, ಮತ್ತೆ ಬಡ್ಜೆಟ್ ಕೂಡ ಮುಖ್ಯ. ಅಷ್ಟು ಹುಡುಗರಿಗೆ ಬನ್ನಿ ಹೋಗೋಣ. ಗುರು ಆಕ್ಚುಲಿ ಬಂದಿದ್ದು ಇದೇ ಹೋಟ್ಲು ಗುರು. ಆಕ್ಚುಲಿ ಇವರೇ ಹೋಟ್ಲು ಓನರು, ಬನ್ನಿ ಮಾತಾಡ್ತಾನೆ ಏನೇನು ಸಿಗುತ್ತೆ ಮತ್ತೆ ಇವರಲ್ಲಿ ಏನೇನು ಸ್ಪೆಷಲ್ ಇದೆ. ಬನ್ನಿ ಬ್ರೋ. ನಮಸ್ಕಾರ. ನಮಸ್ಕಾರ ಬ್ರೋ. ನಮಸ್ತೆ. ನಿಮ್ಮಲ್ಲಿ ಏನೇನು ಸಿಗುತ್ತೆ ಇಲ್ಲಿ? ಘೀ ರೈಸ್ ಇದೆ, ಚಿತ್ರಾನ್ನ ಇದೆ, ಮಸಾಲ ದೋಸೆ, ಈರುಳ್ಳಿ ದೋಸೆ, ತಟ್ಟೆ ಇಡ್ಲಿ. ಮತ್ತೆ ಅಷ್ಟೇ. ಮತ್ತೆ ಏನ್ ಸ್ಪೆಷಲ್ ನಿಮ್ದ್ರಲ್ಲಿ? ತಟ್ಟೆ ಇಡ್ಲಿ, ಚಿತ್ರಾನ್ನ. ನಿಮ್ದ್ರಲ್ಲಿ ಜಾಸ್ತಿ ಸೇಲ್ ಆಗೋದಂದ್ರೆ ತಟ್ಟೆ ಇಡ್ಲಿ, ಚಿತ್ರಾನ್ನ ಜಾಸ್ತಿ ಸೇಲ್ ಆಗುತ್ತಾರ ನಿಮ್ದ್ರಲ್ಲಿ? ಪರ್ ಡೇ ಈವ್ನಿಂಗ್ ಮಾರ್ನಿಂಗ್ ರೈಸ್ ಚೇಂಜ್ ಆಗ್ತದೆ. ರೈಸ್ ಚೇಂಜ್ ಆಗ್ತಿರತ್ತ? ವೆರೈಟಿ ವೆರೈಟಿ ಅಂದ್ರೆ ಒಂದ್ ಯಾವ್ದ್ರ ಒಂದ್ ಒಂದೇ ಇರುತ್ತೆ ಏನಾದ್ರು ಅಂದ್ರೆ ಕಾನ್ಸ್ಟೆಂಟ್ ಆಗಿ ಮಾಡ್ತೀರಾ ಒಂದ್ ರೈಸ್ ಮಾತ್ರ? ಚಿತ್ರಾನ್ನ, ಚಿತ್ರಾನ್ನ ಮಾತ್ರ ಪಕ್ಕ ಇದಿರುತ್ತೆ, ಮಿಕ್ಕಿದ್ದು ಬೇರೆ ರೈಸ್ ಎಲ್ಲ. ಹೌದಾ? ಉಡುಪಿ ಸ್ಪೆಷಲ್ ಚಿತ್ರಾನ್ನ, ಅದು ಮಾತ್ರ ಡೈಲಿ ಇದ್ದೇ ಇರುತ್ತೆ. ಅದು ಬಿಟ್ಟು ಬೇರೆ ರೈಸ್ ಎಲ್ಲ ಒಂದಿವ್ಸ ಚಿತ್ರಾನ್ನ, ಒಂದಿವ್ಸ ಚಿತ್ರಾನ್ನ ಪಲಾವು. ಮತ್ತೆ ಯಾವ್ಯಾವ ರೈಸ್ ಮಾಡ್ತೀರಾ? ಮೆಂತೆ ಬಾತ್, ಚಿತ್ರಾನ್ನ, ಟೊಮೊಟೊ ಬಾತ್. ರೈಸ್ ಪಲಾವ್, ಗ್ರೀನ್ ಪೀಸ್ ಪಲಾವ್. ನಿಮ್ದ್ರಲ್ಲಿ ಅಂದ್ರೆ ಯಾವತರ ಅಂದ್ರೆ ಬರೀ ಹಾಸ್ಟೆಲ್ ಹುಡುಗರು ಬರ್ತಾರ, ಯಾವತರ ಬರ್ತಾರ? ಎಲ್ಲರೂ ಬರ್ತಾರ. ಜಾಸ್ತಿ ಹಾಸ್ಟೆಲ್ ಹುಡುಗರು, ಫ್ಯಾಕ್ಟ್ರಿ, ಕಾಲೇಜ್ ಹುಡುಗರು. ಇಲ್ಲೆಲ್ಲ ಚೆನ್ನಾಗಿ ವರ್ಕೌಟ್ ಆಗುತ್ತಾ? ಹಿಂಗೆ ಪರವಾಗಿಲ್ಲ, ಏನು ಲಾಸ್ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಆಲ್ ಅಂದ್ರೆ ಇಂಜಿನಿಯರಿಂಗ್ ಹುಡುಗರೇ ಬರ್ತಾರ ಅಷ್ಟು? ಇಲ್ಲಿ ಹೋಟ್ಲ್ ಇಡೋದಕ್ಕೆ ನಿಮ್ದ ಕಾರಣ ಇಲ್ಲಿ ಹೋಟ್ಲ್ ಸ್ಟಾರ್ಟ್ ಮಾಡಿದ್ರಿ? ಓಕೆ, ತುಂಬಾ ಥ್ಯಾಂಕ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಥ್ಯಾಂಕ್ಸ್. ಇಲ್ಲಿ ಅಂದ್ರೆ ದೋಸೆ ಹಾಕ್ತಾವ್ರ ಅಣ್ಣಂದ್ರು ನೋಡಂತಾನೆ ಹೇಗಿರ್ತದೆ ಟೇಸ್ಟ್. ಫಸ್ಟ್ ಮಸಾಲೆ ಆರ್ಡರ್ ಮಾಡ್ತೀವಿ. ಮಸಾಲೆ ಅಣ್ಣ, ಒಂದು ಮಸಾಲೆ ಹಾಕಿ. ಮಸಾಲೆ? ಹಾ, ಮಸಾಲೆ ಬೆಣ್ಣೆ ದೋಸೆ. ಚೆನ್ನಾಗಿದೆ ದೋಸೆ, ಸ್ಮೂತ್ ಆಗಿ ಹಳ್ಳಿಗೆ. ಮತ್ತೆ ಒಳಗಡೆ ಮಸಾಲೆ ಐತಲ್ಲ, ಕೆಂಪು ಚಟ್ನಿ, ಮಸ್ತ್ ಟೇಸ್ಟ್ ಕೊಡ್ತೈತೆ. ಈ ಚಟ್ನಿ ಮೇಲೆ ಕೂಡ ಮಸ್ತ್ ಟೇಸ್ಟ್ ಕೊಡ್ತೈತೆ. ಇಲ್ಲಿ ಟೇಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ. ಇದರೊಳಗೆ ಆಲೂಗಡ್ಡೆ ಕೂಡ ಹಾಕಿದ್ದಾರೆ. ದೋಸೆ ಮಾತ್ರ ತುಂಬ ತೆಳ್ಳಿಗೆ, ಚೆನ್ನಾಗಿದೆ. ನೀವು ಕೂಡ ಬೇಕಾದರೆ ಒಂದ್ಸತಿ ಈ ಕಡೆ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ಪಲ್ಯ ಕೂಡ ಆಲೂಗಡ್ಡೆ ಪಲ್ಯ ಮಸ್ತ್ ಇದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ.
ನೀವು ಕೂಡ ಯಾವಾದ್ರೂ ಈ ಕಡೆ ಬಂದ್ರೆ ಒಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ಫ್ರೆಂಡ್ಸ್ ಕೂಡ ಮಸಾಲೆ ದೋಸೆ ತಗೊಂಡಿದ್ರು, ಬನ್ನಿ ಅವ್ರನ್ನು ಕೇಳೋಣ ಅವ್ರದ್ದು ಟೇಸ್ಟ್ ಹೇಗಿದೆ ಅಂತಂದೇಳಿ ಬನ್ನಿ. ದೋಸೆ ತುಂಬಾ ಚೆನ್ನಾಗಿದೆ, ನಾವಿಲ್ಲಿ ರೆಗ್ಯುಲರ್ ಕಸ್ಟಮರ್. ಹೇಗಿದೆ ದೋಸೆ ಅಂದ್ರೆ ಚೆನ್ನಾಗಿದೆಯಾ? ಫುಲ್ಲು ಚಟ್ನಿ ಹೇಗಿದೆ? ಗುರು ಫಸ್ಟು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ, ಇವಾಗ ಆನಿಯನ್ ದೋಸೆ ಆರ್ಡರ್ ಮಾಡ್ತಿದ್ದೀವಿ. ಅದು ಕೂಡ ಹೇಗಿರ್ತದೆ ಟೇಸ್ಟ್ ಅಂತ ನಿಮಗೆ ತಿನ್ಬಿಟ್ಟು ಹೇಳ್ತೀನಿ. ಇವಾಗ ಬನ್ನಿ ತೋರಿಸ್ತೀನಿ ಅದು ಹೆಂಗೆ ಮಾಡ್ತಾರೆ ಅಂತೇಳಿ. ಆನಿಯನ್ ದೋಸೆ ಇದರಲ್ಲಿ ಗಡ್ಡಿ ಚಟ್ನಿ ಕೊಟ್ಟಿದ್ದಾರೆ, ಮಸಾಲೆ ದೋಸೆಯಲ್ಲಿ ನಾರ್ಮಲ್ ನೀರಾಕಿರೋ ಚಟ್ನಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈರುಳ್ಳಿ ಸ್ವಲ್ಪ ತೆನಿದೆ ಅಲ್ಲ, ಈರುಳ್ಳಿ ಮಧ್ಯೆ ದೋಸೆ ಮೇಲೆ ಮಸ್ತ್ ಕಾಂಬಿನೇಷನ್. ಅವರಲ್ಲೂ ಬೇರೆ ಗಡ್ಡಿ ಚಟ್ನಿ ಕೊಡ್ತಾರಲ್ಲ, ತುಂಬ ಚೆನ್ನಾಗಿದೆ. ನೀವು ಕೂಡ ಈ ಕಡೆ ಬಂದರೆ ಒಂದ್ಸತಿ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ, ಬಂದು ನೀವು ಟೇಸ್ಟ್ ಮಾಡಿ. ಆ್ಯಕ್ಚುಲಿ ನೋಡ್ತಾ ಇದ್ದೀರಾ ಡೈಲಿ ಹಿಂಗೆ ಕ್ರೌಡ್ ಇರುತ್ತೆ, ಆಟೋ ಚಾಲಕರು ಮತ್ತು ಹಾಸ್ಟೆಲ್ ಹುಡುಗರು ಬರ್ತಿರ್ತಾರೆ ಇಲ್ಲಿಗೆ. ನಮಸ್ಕಾರ. ನಮಸ್ಕಾರ ಗುರು. ಎಲ್ಲಿಂದ ಬಂದಿರೋದು ನೀವು? ಪಂಜಾಬ್. ಇಲ್ಲಿ ಎಲ್ಲಿ ಓದ್ತಿರೋದು? ಹಾಸ್ಟೆಲ್ ಮೇಲೆ. ಶ್ರೀದೇವಿ ಕಾಲೇಜ್. ಇಂಜಿನಿಯರಿಂಗ್ ಮಾಡ್ತಿದ್ದೀರಾ? ಇಲ್ಲಿ ಡೈಲಿ ಬರ್ತೀರಾ ಹೆಂಗೆ ಇಲ್ಲಿ? ಹೇಗಿದೆ ಇದು? ಆನಿಯನ್ ದೋಸೆ ತಗೊಂಡಿದ್ದೀರಲ್ವಾ? ತುಂಬ ಚೆನ್ನಾಗಿದೆ. ಹೌದಾ? ಟೇಸ್ಟ್ ಹೆಂಗ ಅನಿಸ್ತೆ? ತಿನ್ಬೋದಲ್ಲ? ಅಚ್ಛಾ, ಡೈಲಿ ಆತೇವೋ? ಆ ರೆಗ್ಯುಲರ್ ಕಸ್ಟಮರ್ ಏನ್ ಪೇ? ಅಚ್ಛಾ, ಓಕೆ. ಕೈಸಲ್ ಆಗ್ತಾಯ ಬಹುತ್ ಅಚ್ಚಾ, ಥ್ಯಾಂಕ್ ಯು. ಆ್ಯಕ್ಚುಲಿ ತಟ್ಟೆ ಇಡ್ಲಿ ಮಾಡ್ತಾರೆ, ಅದು ಬಟ್ಟೆ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಬನ್ನಿ ಆ ಥರ ಮಾಡ್ತಾರೆ ಅಂತ ನೋಡೋಣ. ನೋಡಿ ತಟ್ಟೆ ಇಡ್ಲಿ ಇಲ್ಲಿ ಬಟ್ಟೆ ಕೆಳಗಡೆ ಬಟ್ಟೆ ಹಾಕ್ಬಿಟ್ಟು ಮಾಡ್ತಾವ್ರೆ, ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಟೇಸ್ಟ್ ಮಾಡಿದ್ದೀವಿ. ಇದು ನಮ್ಮ ತಂದೆಯವರು 40 ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ. ದೋಸೆನಾ? ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ ಇದೆ, ತುಂಬ ಚೆನ್ನಾಗಿ ಓಡೋದು. ಡೈಲಿ ಒಂದು 300-400 ಇಡ್ಲಿ ಹೋಗುತ್ತೆ. ಬರೀ ಇಡ್ಲಿನೇ ತಟ್ಟೆ ಇಡ್ಲಿ? ಇಲ್ಲಿ ಹೋಟ್ಲಲ್ಲಿ ಏನ್ ಫೇಮಸ್? ತಟ್ಟೆ ಇಡ್ಲಿ, ಮಸಾಲೆ ದೋಸೆ, ಈರುಳ್ಳಿ ದೋಸೆ, ಆಮೇಲೆ ನಾವು ಮಾಡೋ ಚಿತ್ರಾನ್ನ. ಚಿತ್ರಾನ್ನ ಜಾಸ್ತಿ ಸೇಲ್ ಆಗ ತಟ್ಟೆ ಇಡ್ಲಿನಾ? ಈ ಹೋಟ್ಲಿ ಇಟ್ಟು ಎಷ್ಟು ವರ್ಷ ಆಯ್ತು? ಏನ್ ಬ್ರೋ ಹೋಟ್ಲು 40 ವರ್ಷ ಮಾಡ್ತಾ ಇದಾರೆ. ನಾವೀಗ ಕರೋನಾ ಆಫ್ಟರ್ ಕರೋನಾ ಇಂದ ಮಾಡ್ತಾ ಇದೀವಿ. ಅಂದ್ರೆ ಫಸ್ಟ್ ಎಲ್ಲಿತ್ತು ಹೋಟ್ಲು? ಹಿಂಗೆ ಕೊರಡಿಗೆರೆಯಲ್ಲಿ. ಅಲ್ಲಿಂದ ಇಲ್ಲಿ ಇಡಾಗ ಏನ ರೀಸನ್? ಅದೇ ಕರೋನಾ ಎಲ್ಲ ಇದಾಗಿ ಜಾಬ್ ಎಲ್ಲ ಹೋಯ್ತಲ್ಲ, ಹಾಗಾಗಿ. ಮತ್ತೆ ಇಲ್ಲಿ ಕಾಲೇಜ್ ಕೂಡ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಸ್ಟೆಲ್ ಹುಡುಗರು ಬರ್ತಾರೆ ಅಂದ್ರೆ ತುಂಬಾ ಇದು ತಿನ್ನಕ್ಕೆ ಯಾರು ಬರ್ತಾರೆ? ಹಾಸ್ಟೆಲ್ ಹುಡುಗರು ಬರ್ತಾರಾ? ಹಿಂಗೆ ಎಲ್ಲ ತರ ಲೇಬರ್ಸ್ ಬರ್ತಾರೆ. ಹೌದಾ? ಅಫಿಷಿಯಲ್ಸ್ ಬರ್ತಾರೆ, ಯಾಕಂದ್ರೆ ಇವತ್ತೆಲ್ಲ ಫಾಸ್ಟ್ ಫುಡ್ ಇಷ್ಟ ಪಡ್ತಾರೆ. ಹಂಗ ಅಫಿಷಿಯಲ್ಸ್, ಸ್ಟೂಡೆಂಟ್, ಲೇಬರ್ಸ್, ಕಂಪ್ನಿಗೆ ಹೋಗೋರು ಎಲ್ಲ ಬರ್ತಾರೆ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಿಮ್ದು ಟೈಮಿಂಗ್ಸ್ ಬಂದ್ಬಿಟ್ಟು ಸರ್? ಮಾರ್ನಿಂಗ್ 7 ಇಂದ 11 ವರ್ಗೂ ಇರ್ತೀವಿ, ಮತ್ತೆ ಈವ್ನಿಂಗ್ ಇನ್ನೊಂದು ಶಿಫ್ಟ್ ಬರ್ತೀವಿ 5 ಗಂಟೆಯಿಂದ 11 ಗಂಟೆ. ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಬಂದ್ರೆ ಬೇರೆಯವ್ರು ಬಂದು ತಿನ್ನೋದಕ್ಕೆ ಇಲ್ಲಿ ಸರ್ ನಿಯರ್ ಶ್ರೀದೇವಿ ಮೆಡಿಕಲ್ ಕಾಲೇಜ್, ಶಿರಾ ಮೇನ್ ರೋಡ್, ಅಲ್ಲಿ ಬರುತ್ತೆ ಉಡುಪಿ ಗಂಧರ್ವ ಅಂತ ಮೊಬೈಲ್ ಕ್ಯಾಂಟೀನ್. ಓಕೆ, ಯಾವಾಗ ಬೇಕಾದ್ರೂ ಬನ್ನಿ. ಥ್ಯಾಂಕ್ ಯು. ಮಾರ್ನಿಂಗು ಈವ್ನಿಂಗ್?
ಸೈಡ್ ಬಂದ್ರೆ ಬಂದು ಒಂದ್ಸತಿ ಟೇಸ್ಟ್ ಮಾಡ್ಕೊಂಡು ಹೋಗಿ, ತುಂಬಾ ಚೆನ್ನಾಗಿದೆ. ಈ ಲೊಕೇಶನ್ ಸೈಡ್ ಯಾವಾಗಾದ್ರೂ ಬಂದ್ರೆ ಬಂದು ತಿನ್ಕೊಂಡು ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಬ್ಲಾಗ್ ಇಲ್ಲಿಗೆ ಎಂಡು, ಮತ್ತೆ ಸಿಕ್ಕಿ ಹೊಸ ಬ್ಲಾಗ್ ಇದೆ ಅಲ್ಲಿ ಹೋಗಿ.